subscribe to Kiran Tumbling Knowledge World YouTube channel and press on the bell icon, never miss an update from me. Kiran Tumbling Knowledge World will provide you all the details about current job openings in private as well as in government. We'll provide you online coaching for all government exams along with syllabus with PDF. I'll help you guys to get your dream job. Thank you for watching. Hey guys, welcome to Kiran Tumbling Knowledge World YouTube channel and educational related YouTube channel. ಗೆಳೆಯರೇ ಎಲ್ರಿಗೂ ನಮಸ್ಕಾರ. ಕೆಪಿಟಿಶಿಯಲ್ ಹೊತ್ತೆಯಿಂದ ಹಲವಾರು ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಓಕೆ, ಅದೇ ತೆರನಾಗಿ ಕೆಪಿಟಿಶಿಯಲ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿಗಾಗಿ ಕೂಡ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಯ್ತಾ ಗೆಳೆಯರೇ, ಹಲವಾರು ಜನರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡ್ತಾಯಿದ್ರು, ಸಾವಿರಾರು ಕ್ವಶನ್ಗಳನ್ನ ಕೇಳಿದ್ದಾರೆ. ಗೆಳೆಯರೆ, ಸಾವಿರಾರು ಕ್ವಶನ್ಗಳಿಗೆ ನನಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆಯ್ತಾ, ಈ ವಿಡಿಯೋ ಮುಖಾಂತರ ನಿಮ್ಮಲ್ಲಿ ಏನೇನು ಕ್ವಶನ್ಸ್ಗಳಿವೆಲ್ಲ ಗೆಳೆಯರೆ, ನನ್ನ ಕ್ವಶನ್ಸ್ಗಳನ್ನ ನಾನು ರೀಡ್ ಮಾಡಿದ್ದೀನಿ, ಯಾರ್ಯಾರು ಯಾವ ಥರ ಕ್ವಶನ್ ಕೇಳ್ದಂತ ನನಗೆಲ್ಲ ಗೊತ್ತಿದೆ. ಆಯ್ತಾ, ನಾನು ಈ ವಿಡಿಯೋ ಮುಖಾಂತರ ಏನು ಮಾಡ್ತೀನಿ ಅಂದರೆ, ಜೂನಿಯರ್ ಅಸಿಸ್ಟೆಂಟು ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆ ಏನಿದೆ ಅಲ್ಲ ಗೆಳೆಯರೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಡ್ತೀನಿ ನಿಮಗೆ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಲಿದೆ, ಅಂದರೆ 30 ಮಿನಿಟ್ಸ್ಗಿಂತ ಜಾಸ್ತಿನೇ ಆಗ್ಬೋದು, ಬಟ್ ಈ ವಿಡಿಯೋ ಮುಖಾಂತರ ನಿಮ್ಗೆ ಏನೇನು ಕ್ವಶನ್ಗಳಿವೆ ಅಲ್ಲ ಎಲ್ಲದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ. ಅದಕ್ಕೆ ಈ ವಿಡಿಯೋನ ಕೊನೆವರೆಗೆ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ಏನು ಬೇಕು, ಕ್ವಾಲಿಫಿಕೇಷನ್ ಆದಮೇಲೆ ಇದರ ಸಿಲೆಬಸ್ ಏನಿದೆ, ಸಿಲೆಬಸ್ ಆದಮೇಲೆ ಒಂದು ವೇಳೆ ಹುದ್ದೆ ಸಿಕ್ಕಾದ್ಮೇಲೆ ನಿಮಗೆ ಸಂಬಳ ಎಷ್ಟು ಸಿಗುತ್ತೆ, ಇನ್ ಹ್ಯಾಂಡು ಗ್ರೋಸ್ ಎಲ್ಲ ಹೇಳ್ಕೊಡ್ತೀನಿ. ಅದಾದಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ, ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಇನ್ಫಾರ್ಮೇಷನ್ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಒಂದು ಸೆಕೆಂಡು ಮಿಸ್ ಮಾಡಿದೆ, ಒಂದು ಸೆಕೆಂಡು ಸ್ಕಿಪ್ ಮಾಡಿದೆ, ಕೊನೆವರೆಗೂ ಈ ವಿಡಿಯೋನ ನೋಡಬೇಕಂತ ನಿಮ್ಮಲ್ಲಿ ವಿನಂತಿ. ಒಂದು ವೇಳೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾದ್ರೆ ಸ್ಕಿಪ್ ಮಾಡಿದೆ ನೋಡಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, 4 ಜನಕ್ಕೆ ಶೇರ್ ಮಾಡಿ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಗೆಳೆಯರೇ, ವಿಡಿಯೋನ ಶುರು ಮಾಡೋಣ. ಎಸ್, ಬನ್ನಿ ಗೆಳೆಯರೇ, ಈ ವಿಡಿಯೋನ ಶುರು ಮಾಡೋಣ. ಗೆಳೆಯರೇ, ತಾವೆಲ್ಲ ನೋಡ್ಬೋದು, ಇದು ನೋಟಿಫಿಕೇಷನ್ ಏನಿದೆಲ್ಲ, ಡೇಟ್ 25/5/2019 ಏನಿದೆಲ್ಲ, 25ನೇ ತಾರೀಕು ಈ ನೋಟಿಫಿಕೇಷನ್ನ ಕೆಪಿಟಿಶಿಯಲ್ನವರು ಬಿಟ್ಟಿದ್ರು. ಆಯಿತಾ, ನೋಡ್ಬೋದು ಇಲ್ಲಿ, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್, ಆಯಿತಾ, ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್, ನಾನ್ ಹೈದರಾಬಾದ್ ಕರ್ನಾಟಕ, NH ಪೋಸ್ಟ್ ಓನ್ಲಿ. ಓಕೆ, ನೋಡಿ ಗೆಳೆಯರೇ, ಅದನ್ನ ಕೆಳಗಡೆ ಬರೋಣ. ಇಲ್ಲಿ ಬಂದ್ಬಿಟ್ಟು ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ದ ಕ್ವಾಲಿಫೈಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಥ್ರೂ ಆನ್ಲೈನ್ ಮೋಡ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ದ ಫಾಲೋವಿಂಗ್ ಪೋಸ್ಟ್, ಕೆಪಿಟಿಶಿಯಲ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನೀಸ್ ಎಸ್ಕಾಮ್ಸ್. ಆಯಿತಾ, ಕೆಳಗಡೆ ಬನ್ನಿ ಗೆಳೆಯರೇ. ನಾವು ತುಂಬಾ ಹಲವಾರು ಹುದ್ದೆಗಳಾಗಿ ಅರ್ಜಿಗಳನ್ನ ಆಹ್ವಾನಿಸಿದ್ದೀವಿ, ಬಟ್ ನಾವು ಇವಾಗ ಡಿಸ್ಕಷನ್ ಮಾಡ್ತಿರೋದು ಯಾವುದು ಗೊತ್ತಾ, ಇದೆ ಯಾವುದು, ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟು ಮತ್ತು ಅದಾದಮೇಲೆ ಜೂನಿಯರ್ ಅಸಿಸ್ಟೆಂಟು. ಆಯಿತಾ, ನೋಡಿ ಗೆಳೆಯರೇ, ಸಂಬಳ ಬಂದುಬಿಟ್ಟು ಈ ಥರ ಇದೆ ನೋಡಿ. ನಿಮ್ಮ ಬೇಸಿಕ್ ಪೇ ಏನಿದೆ ಗೆಳೆಯರೇ, 22,920 ರುಪೀಸ್ ಇದೆ. ಅದಾದಮೇಲೆ ಇನ್ಕ್ರಿಮೆಂಟ್ ಆಗ್ತಾ 670 ಇನ್ಕ್ರಿಮೆಂಟ್ ಆಗಿದೆ, 26,270 ಇನ್ಕ್ರಿಮೆಂಟ್ ಆಗ್ತಾ ಆಗ್ತಾ ನಿಮಗೆ 56,320 ರುಪೀಸ್ ತನಕ ನಿಮಗೆ ಸಂಬಳ ಸಿಗುತ್ತೆ. ಆಯಿತಾ, ಅಂದರೆ ಇವಾಗ ಕರ್ನಾಟಕದಲ್ಲಿ 6 ಪೇ ನಡೀತಾ ಇದೆ, NPS ನಿಮಗೆ ಸಂಬಳ ಸಿಗುತ್ತೆ. ಆಯಿತಾ, ಅದಾದಮೇಲೆ ಜೂನಿಯರ್ ಅಸಿಸ್ಟೆಂಟ್ ನೋಡಿ ಗೆಳೆಯರೇ, ಜೂನಿಯರ್ ಅಸಿಸ್ಟೆಂಟು ಬೇಸಿಕ್ ಪೇ ಏನಿದೆ ಗೆಳೆಯರೇ, 20,220 ರುಪೀಸ್ ಇದೆ. ಎಲ್ಲ ಇನ್ಕ್ರಿಮೆಂಟ್ ಆಗ್ತಾ ಆಗ್ತಾ ನೋಡಿ ಗೆಳೆಯರೇ, ಪ್ರೊಬೇಷನರಿ ಮುಗ್ತಾ ನಿಮಗೆ 51,640 ರುಪೀಸ್ ನಿಮಗೆ ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ. ಆಯಿತಾ, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನೋಡ್ಬೋದು ಮೇಲೆ, ಮೊದಲನೇದು ಬಂದುಬಿಟ್ಟು ನೋಡಿ ಗೆಳೆಯರೇ, ಪೋಸ್ಟ್ ಎಷ್ಟಿದೆ ಅಂತ ನಮಗೆ ತಿಳಿಸ್ಕೊಡ್ತೀನಿ. ಮೊದಲು ಬಂದುಬಿಟ್ಟು ಇದು ಕೆಪಿಟಿಶಿಯಲ್, ಇದು ಬೆಸ್ಕಾಮ್, ಇದು ಸೆಸ್ಕೆ, ಎಸ್ಕಾಮು, ಮೆಸ್ಕಾಮು, ಜೆಸ್ಕಾಮ್ ಇದೆ. ಆಯಿತಾ, ನೋಡಿ ಬನ್ನಿ, ಎಷ್ಟು ಪೋಸ್ಟ್ ಇವೆ ನೋಡಿ ಗೆಳೆಯರೇ, ಜಾಸ್ತಿ ಪೋಸ್ಟ್ ಅಂತೂ ಇಲ್ಲ ನೋಡಿ, 16, 18, 3, 11, 6, 2 ಟೋಟಲ್ 56 ಪೋಸ್ಟ್ ಇರೋದು. ಜೂನಿಯರ್ ಅಸಿಸ್ಟೆಂಟ್ ಬಂದುಬಿಟ್ಟು ಪೋಸ್ಟ್ ಖಾಲಿ ಇರೋದು ಓನ್ಲಿ ಇಲ್ಲಿ 10 ಇವೆ, 250, 100, ಅದನ್ನೇ 360 ಟೋಟಲ್ ಪೋಸ್ಟ್ ಇಷ್ಟೇ ಇರೋದು ಈಗ, ತುಂಬಾ ಕಡಿಮೆ ಪೋಸ್ಟ್ ಇದೆ. ಆಯಿತಾ, ಅದಾದ್ಮೇಲೆ ನೋಡಿ ಬನ್ನಿ, ಕೆಳಗಡೆ ಬರೋಣ. ಸ್ವಲ್ಪ ವಿಡಿಯೋ ದೊಡ್ಡದಾಗುತ್ತೆ, ಸ್ವಲ್ಪ ವಿಡಿಯೋ ದೊಡ್ಡದಾಗುತ್ತೆ, ಬಟ್ ದಯವಿಟ್ಟು ನೀವು ಕೋಆಪರೇಟ್ ಮಾಡಬೇಕು. ಅಂದರೆ ಒಂದೇಳೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದರೆ ದಯವಿಟ್ಟು ನೀವು ಕೋಆಪರೇಟ್ ಮಾಡಲೇಬೇಕು.
can sell a lot of like okay pressure on the electric supply companies within days. Ayithe ivada important topic enidella adar bage na maatadana ಕೆಳಗಡೆ ಬಂದ್ಬಿಟ್ಟು ಡೈರೆಕ್ಟ್ಲಿ ನಾವು ಇಲ್ಲಿ ಬರೋಣ ಕೆಳಗಡೆ. ಇದೇನಿದೆಲ್ಲ ಪಿ ಡಿ ಎಫ್ ಏನು ನೋಡ್ತಿದ್ದಾರೆ ನೀವು ಕೇಳಿದ್ರೆ, ಇದು ಕೆಪಿಟಿಷಲ್ ಅವರೇ ರಿಲೀಸ್ ಮಾಡಿರೋ ಪಿ ಡಿ ಎಫ್ ಇದು, ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್. ಅದಾದ್ಮೇಲೆ ಕೆಳಗಡೆ ಬರೋಣ, ಇಲ್ಲಿ ಕೆಳಗಡೆ ಇಂಪಾರ್ಟೆಂಟ್ ಇದನ್ನು ಕೊಟ್ಟಿದ್ದಾರೆ ಅವರು. ನೋಡಿ ಗೆಳೆಯರೆ, ಕ್ವಾಲಿಫಿಕೇಷನ್ ಬಂದುಬಿಟ್ಟು ಕ್ವಾಲಿಫಿಕೇಷನ್ ಏನು ಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಆಯಿತಾ. ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಬಟ್ ನೀವು ಯಾರು ಅದನ್ನು ವೀಡಿಯೋ ನೋಡ್ತಾ ಇಲ್ಲ, ಬಟ್ ನಾನು ಅದಕ್ಕೆ ಮತ್ತೊಂದು ವೀಡಿಯೋ ಮಾಡಬೇಕಾಗಿದೆ ನಾನು. ಆಯಿತಾ, ನೋಡಿ ಗೆಳೆಯರೆ, ಜೂನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ ಏನಿದೆಲ್ಲ, ಜೂನಿಯರ್ ಪರ್ಸ್ನಲ್ ಅಸಿಸ್ಟೆಂಟು ಗೆಳೆಯರೆ ನೋಡ್ಬೋದು ನೀವು ಇಲ್ಲಿ. ಶುಡ್ ಹ್ಯಾವ್ ಪಾಸ್ಡ್ SSLC, ಓಕೆ, 10ನೇ ತರಗತಿ ಪಾಸ್ ಆಗಿರಬೇಕು. ಓಕೆ, ಫ್ರಮ್ ದ ಸ್ಟೇಟ್ ಆಫ್ ಕರ್ನಾಟಕದವ್ರು ಮಾತ್ರ. ಸಿ ದ ದೋಸ್ ಹೂ ಆರ್ ವಾಚಿಂಗ್ ಫ್ರಮ್ ದಿ ಔಟ್ಸೈಡ್ ಆಫ್ ದಿ ಕರ್ನಾಟಕ, ವಾಟ್ ಐ ವಾಂಟ್ ಟು ಸೇ ದೆಮ್ ಈಸ್ ದ ಕರ್ನಾಟಕ ಕ್ಯಾಂಡಿಡೇಟ್ಸ್ ಕ್ಯಾನ್ ಓನ್ಲಿ ಅಪ್ಲೈ ಟು ದಿಸ್ ಪೋಸ್ಟ್. ಓಕೆ, ಯು ಗೈಸ್ ಆರ್ ನಾಟ್ ಎಬಲ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ಬಿಕಾಸ್ ದೀಸ್ ಪೋಸ್ಟ್ ಆರ್ ಓನ್ಲಿ ರಿಸರ್ವ್ ಫಾರ್ Karnataka candidates who have passed SSLC only. Hope you guys understood. Okay, harad mele kagide bani kare, should have passed senior grade typewriting and senior grade shortened examination in Kannada and English conducted by the Karnataka Secondary Education Examination Board. Nodi gelare, nimatra 10ne taragati marks card irbeku aita, ಪಾಸ್ ಆಗಿರ್ಬೇಕು. ಆದಾದ್ಮೇಲೆ ಗೆಳೆಯರೆ, 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಇದ್ರೆ ಮಾತ್ರ ಅಲ್ಲ, ಮತ್ತೆ ಇದು ಕೂಡ ಇರಬೇಕು ನಿಮ್ಮ ಹತ್ರ. ನೋಡಿ, ಶುಡ್ ಹ್ಯಾವ್ ಪಾಸ್ಡ್ ಸೀನಿಯರ್ ಗ್ರೇಡ್ ಟೈಪ್ ರೈಟಿಂಗ್ ಆ್ಯಂಡ್ ಸೀನಿಯರ್ ಗ್ರೇಡ್ ಶಾರ್ಟ್ ಹ್ಯಾಂಡ್ ಎಕ್ಸಾಮಿನೇಷನ್. ಆಯಿತಾ, ಅಂದರೆ ಹೆಂಗಿರುತ್ತೆ ಗೊತ್ತಾ, ಅಂದರೆ ನೀವು ಕೋರ್ಟ್ಗೆ ಹೋದಾಗ ಅಲ್ಲೊಬ್ಬರು ಟೈಪ್ ಮಾಡಿರ್ತಾರೆ, ನೋಡಿದರೆ ಯಾವಾಗಾದ್ರೂ ಆ ಟೈಪ್ ಮಾಡೋ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ಬೋದು, ಅವಾಗ ಮಾತ್ರ ನೀವು ಸೆಲೆಕ್ಟ್ ಆಗುತ್ತೆ, ಅವಾಗ ಮಾತ್ರ ನಿಮಗೆ ಎಕ್ಸಾಮಿಗೆ ಕುಳಿಸ್ತಾರೆ ಅವರು. ಆಯಿತಾ, ಅದಾದಮೇಲೆ ನೋಡಿ ಗೆಳೆಯರೆ, ಒಂದು ವೇಳೆ ನಿಮ್ಮ ಹತ್ರ ಇದಿರ್ಲಿಕ್ಕಂದ್ರೆ ಟೈಪ್ ರೈಟಿಂಗ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನೀವು ನಿಮ್ಮ ಹತ್ರ ಇದಿರ್ಬೋದು. ಶುಡ್ ಹ್ಯಾವ್ ಪಾಸ್ಡ್ ಡಿಪ್ಲೊಮಾ ಇನ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್, ನೀವು ಡಿಪ್ಲೊಮಾ ಇನ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಪಾಸ್ ಆಗಿರಬೇಕು, ಪಾಸ್ ಆಗಿರಬೇಕು. ಒಂದು ವೇಳೆ ನಿಮ್ಮ ಹತ್ರ ಟೈಪ್ ರೈಟಿಂಗ್ ಸರ್ಟಿಫಿಕೇಟ್ ಇಲ್ಲ ಅಂದರೆ, ಅಥವಾ ಕಮರ್ಷಿಯಲ್ ಪ್ರಾಕ್ಟೀಸ್ ವಿತ್ ಕನ್ನಡ ಆ ಸರ್ಟಿಫಿಕೇಟ್ ಇರಬೇಕು, ಮತ್ತು ಇಂಗ್ಲೀಷ್ ಶಾರ್ಟ್ ಹ್ಯಾಂಡ್ ಆ್ಯಂಡ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಟೈಪ್ ರೈಟಿಂಗ್ ಆಸ್ ಆಪ್ಷನಲ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಗ್ರ್ಯಾಂಟೆಡ್ ಬೈ ದಿ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇನ್ ಕರ್ನಾಟಕ. ನೋಡಿ ಗೆಳೆಯರೆ, ನಾನು ಈ ಕಾಲಮ್ ಏನು ಹೇಳ್ತಿದ್ದೀನಲ್ಲ, ಯಾರ ಹತ್ರ ಸರ್ಟಿಫಿಕೇಟ್ ಇದೆ ಅವ್ರು ಮಾತ್ರ ಈ ಪೋಸ್ಟ್ಗೆ ಅಪ್ಲೈ ಮಾಡತಕ್ಕದ್ದು. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂದರೆ ದ್ಯಾಟ್ ಈಸ್ ಗೋಯಿಂಗ್ ಟು ವೇಸ್ಟ್ ಆಫ್ ಟೈಮ್. ಜೂನಿಯರ್ ಅಸಿಸ್ಟೆಂಟ್ ಬಂದುಬಿಟ್ಟು, ಶುಡ್ ಹ್ಯಾವ್ ಪಿ ಯು ಸಿ ಕ್ವಾಲಿಫಿಕೇಷನ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಆರ್ ಡಿಪ್ಲೊಮಾ ಇನ್ ಅಕೌಂಟೆನ್ಸಿ ಆ್ಯಂಡ್ ಆಡಿಟಿಂಗ್ ಆರ್ ಅಕೌಂಟೆನ್ಸಿ ಆ್ಯಂಡ್ ಕಾಸ್ಟಿಂಗ್ ಅವಾರ್ಡೆಡ್ ಬೈ ದಿ ಸ್ಟೇಟ್ ಕೌನ್ಸಿಲ್ ಆಫ್ ವೊಕೇಷನಲ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ನಿಮ್ಮ ಹತ್ರ ಪಿ ಯು ಸಿ ಕ್ವಾಲಿಫಿಕೇಷನ್ ಇರಬೇಕು, ಅದು ಸ್ಟೇಟ್ ಆಫ್ ಗೌರ್ಮೆಂಟ್ ಅವರ ವತಿಯಿಂದ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಆದಾದಮೇಲೆ ಅಕೌಂಟೆನ್ಸಿ ಆ್ಯಂಡ್ ಕಾಸ್ಟಿಂಗ್ ಅವಾರ್ಡೆಡ್ ಬೈ ದಿ ಸ್ಟೇಟ್ ಕೌನ್ಸಿಲ್ ಆಫ್ ವೊಕೇಷನಲ್ ಎಜುಕೇಷನ್. ಅರ್ಥ ಆಗ್ತಿದೆ ನಿಮಗೆ? ಅಂದರೆ ಶುಡ್ ಹ್ಯಾವ್ ಪಿ ಯು ಸಿ ಕ್ವಾಲಿಫಿಕೇಷನ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ನಿಮ್ಮ ಹತ್ರ ಪಿ ಯು ಸಿ ಪಾಸ್ ಆಗಿರಬೇಕಂದ್ರೆ 12th ಪಾಸ್ ಆಗಿರಬೇಕು. ಅದಾದಮೇಲೆ ಡಿಪ್ಲೊಮಾ ಇನ್ ಅಕೌಂಟೆನ್ಸಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು, ಅವಾಗ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಹಾಕ್ಲಿಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ನೋಡಿ ಗೆಳೆಯರೆ, ಅಂದರೆ ನೀವು ಪಿ ಯು ಸಿ ಪಾಸ್ ಆಗಿದ್ರೆ ಈ ಹುದ್ದೆಗೆ ನೀವು ಅರ್ಜಿನ ಹಾಕ್ಬೋದು. ಯಾವುದು? ಜೂನಿಯರ್ ಅಸಿಸ್ಟೆಂಟ್ ಓನ್ಲಿ ನಿಮ್ಮ ಹತ್ರ ಪಿ ಯು ಸಿ ಇದ್ರೆ ನಡುತ್ತೆ. ಅಥವಾ ಒಂದು ವೇಳೆ ನೀವು ಪಿ ಯು ಸಿ ಪಾಸ್ ಆಗಿಲ್ಲ ಅಂದರೆ ನೀವು ಡಿಪ್ಲೊಮಾ ಇನ್ ಅಕೌಂಟೆನ್ಸಿ ಆ್ಯಂಡ್ ಆಡಿಟಿಂಗ್ ಆರ್ ಅಕೌಂಟೆನ್ಸಿ ಆ್ಯಂಡ್ ಕಾಸ್ಟಿಂಗ್ ಅವಾರ್ಡೆಡ್ ಬೈ ದಿ ಸ್ಟೇಟ್ ಕೌನ್ಸಿಲ್ ಆಫ್ ವೊಕೇಷನಲ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇವರ ವತಿಯಿಂದ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ನೀವು ಈ ಅಪ್ಲಿಕೇಶನ್ ಸಾರಿ ಈ ಪೋಸ್ಟ್ಗೆ ನೀವು ಅರ್ಜಿಗಳನ್ನ ಹಾಕ್ಬೋದು. ಆಯಿತಾ, ಆದಾದಮೇಲೆ ಅವ್ರು ಕೆಳಗಡೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆಯಿತಾ, ಇನ್ಸ್ಟ್ರಕ್ಷನ್ ಬಂದುಬಿಟ್ಟು ಏನು ಕೊಟ್ಟಿದ್ದಾರೆ ನೋಡೋದು. ದ ಕ್ಯಾಂಡಿಡೇಟ್ಸ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ಪೊಸೆಸಿಂಗ್ ಕ್ವಾಲಿಫಿಕೇಷನ್ ಇನ್ ಡಿಸಿಪ್ಲಿನ್ ಬ್ರಾಂಚಸ್ ಅದರ್ ದೆನ್ ವಾಟ್ ಈಸ್ ಸ್ಪೆಸಿಫೈಡ್ ಅಗೇನ್ಸ್ಟ್ ಸಪೋಸ್ ಸೆಟ್ ಪೋಸ್ಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಅವ್ರೇನು ಹೇಳ್ತಿದ್ದಾರೆ, ಮೇಲ್ಗಡೆ ನಾನು ಏನು ಹೇಳಿದೆ ಇವಾಗ,
ಅದನ್ನ ಬಿಟ್ಟು ಬೇರೆ ಯಾವುದಾದ್ರೂ ನಿಮ್ಮ ಹತ್ರ ಕ್ವಾಲಿಫಿಕೇಶನ್ ಇದ್ರೆ ನಡೆಯಲ್ಲ. ಮೇಲ್ಗಡೆ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಅವ್ರೇನು ಮೆನ್ಷನ್ ಮಾಡಿದಾರಲ್ಲ ಅದೇ ಕ್ವಾಲಿಫಿಕೇಶನ್ ನಿಮ್ಮ ಹತ್ರ ಇರಬೇಕು, ಅವಾಗ ಮಾತ್ರ ನೀವು ಸೆಲೆಕ್ಷನ್ ಆಗುತ್ತೆ, ಅವಾಗ ಮಾತ್ರ ನಿಮಗೆ ಎಕ್ಸಾಮ್ ಬರಲಿಕ್ಕೆ ಕೊಡ್ತಾರೆ. ಆಯ್ತಾ? ಅಪ್ಲಿಕೇಶನ್ ಆಫ್ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಫಾರ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬಟ್ ಹೂಸ್ ರಿಸಲ್ಟ್ ಆರ್ ನಾಟ್ ಯಟ್ ಡಿಕ್ಲೇರ್ಡ್ ಬಿಫೋರ್ ದ ಲಾಸ್ಟ್ ಡೇಟ್ ಫಿಕ್ಸ್ಡ್ ಆರ್ ರಿಸೀವಿಂಗ್ ಅಪ್ಲಿಕೇಶನ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಈ ಮೂಲಕ ಅವ್ರೇನು ಹೇಳ್ತಾರೆ, ಒಂದು ವೇಳೆ ನೀವು ಇವಾಗ ಎಕ್ಸಾಮ್ನ ಬರೆದಿದ್ದೀರ ಆಯಿತಾ ಅಂದರೆ ಇನ್ನೂ ನಿಮ್ಮ ರಿಸಲ್ಟ್ ಬರಬೇಕಾಗಿದೆ, ಅಂದರೆ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ ಅಂತ ತಿಳ್ಕೊಳ್ಳಿ. ಆಯಿತಾ? ಕೊನೆ ದಿನಾಂಕದೊಳಗೆ ನಿಮ್ಮ ಕೈಯಲ್ಲಿ ಮಾರ್ಕ್ಸ್ ಕಾರ್ಡ್ ಇದ್ದರೆ ಮಾತ್ರ ನೀವು ಈ ಅಪ್ಲಿಕೇಶನ್ನ ಹಾಕ್ಬೋದು, ಇಲ್ಲಾಂದರೆ ಯುವರ್ ಅಪ್ಲಿಕೇಶನ್ ಸ್ಟ್ಯಾಂಡ್ಸ್ ಫಾರ್ ನಾಟ್ ವ್ಯಾಲಿಡ್. ಆಯಿತಾ? ಅದಾದಮೇಲೆ ಎನಿ ಇಕ್ವಲೆಂಟ್ ಕ್ವಾಲಿಫಿಕೇಷನ್ಸ್ ಅದರ್ ದೆನ್ ಅಬೌವ್ ಸ್ಪೆಸಿಫೈಡ್ ಕ್ವಾಲಿಫಿಕೇಷನ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಅಪಾಯಿಂಟ್ಮೆಂಟ್. ಅದೇ ಮೇಲ್ಗಡೆ ಹೇಳ್ದಂಗೆ ನಿಮ್ಮ ಹತ್ರ ಬೇರೆ ಕ್ವಾಲಿಫಿಕೇಷನ್ ಇದ್ದರೆ ದಟ್ ಈಸ್ ನಾಟ್ ಕನ್ಸಿಡರ್ಡ್. ನಾನು ಮೇಲ್ಗಡೆ ಏನು ಹೇಳಿದ್ರೆ ಅದು ಮಾತ್ರ ನಿಮ್ಮ ಹತ್ರ ಇರಬೇಕು, ಬೇರೆ ಕ್ವಾಲಿಫಿಕೇಷನ್ಸ್ ಅಂದರೆ ನಿಮಗೆ ಕೊಡಲ್ಲ, ಅಂದರೆ ನಿಮಗೆ ಯು ಆರ್ ನಾಟ್ ವ್ಯಾಲಿಡ್ ಫಾರ್ ದ್ಯಾಟ್ ಥಿಂಗ್. ಅಷ್ಟೇ ಆಗಿತ್ತು. ಸಪೋಸ್ ಕೆಳಗಡೆ ಬಂದ್ಬಿಟ್ಟು ಮತ್ತೇನು ಹೇಳ್ತಾರೋ, ಎಲಿಜಿಬಿಲಿಟಿ ಬಂದ್ಬಿಟ್ಟು ನೋಡಿದ್ದಾರೆ, ಎಲಿಜಿಬಿಲಿಟಿ ನೋಡಿದ್ದಾರೆ. ಓನ್ಲಿ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಬ್ಟೇನ್ ದ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಸ್ ಪ್ರಿಸ್ಕ್ರೈಬ್ಡ್ ಬಿಲೋ ಇನ್ ರೆಸ್ಪೆಕ್ಟಿವ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದೀಸ್ ಪೋಸ್ಟ್ಸ್. ಆಯಿತಾ? ನೋಡಿ ಕೆಳಗಡೆ ಕೆಳಗಡೆ ಏನು ಬರ್ತಾರೆ ಅವರು, ಫಾರ್ ಅಪ್ಲಿಕೇಶನ್ಸ್ ಬಿಲಾಂಗ್ಸ್ ಟು ಜನರಲ್ ಮೆರಿಟ್ ಕ್ಯಾಟಗರಿ. ಜನರಲ್ ಮೆರಿಟ್ನವ್ರಿಗೆ ಹೇಳಿದ್ರೆ ಕಂಪಲ್ಸರಿ 60% ನಿಮ್ಗೆ ಇರಲೇಬೇಕು, ಅಂದರೆ ಎಸ್ ಎಸ್ ಎಲ್ ಸಿ ಇದ್ರೆ ಎಸ್ ಎಸ್ ಎಲ್ ಸಿ, ಪಿ ಯು ಸಿ ಇದ್ರೆ ಪಿ ಯು ಸಿ ಕಂಪಲ್ಸರಿ. ಯು ನೀಡ್ ಟು ಹ್ಯಾವ್ 60%, ಅವಾಗ ಮಾತ್ರ ನೀವು ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗಿರ್ತೀರಾ. ಓಕೆ? ಫಾರ್ ಅಪ್ಲಿಕಂಟ್ಸ್ ಬಿಲಾಂಗಿಂಗ್ ಟು ಕ್ಯಾಟಗರಿ, ನೋಡಿ ಕ್ಯಾಟಗರಿ 1, 2A, 2B, 3A, 3B, ಯು ಶುಡ್ ಹ್ಯಾವ್ 50%. ಅವಾಗ ಮಾತ್ರ ನೀವು ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಾಗಿರ್ತೀರಾ. ಆ್ಯಂಡ್ ಫಾರ್ ಅಪ್ಲಿಕೆಂಟ್ಸ್ ಬಿಲಾಂಗಿಂಗ್ ಟು ಎಸ್ ಸಿ ಆ್ಯಂಡ್ ಎಸ್ ಟಿ, ಅವ್ರು ಜಸ್ಟ್ ಪಾಸ್ ಕ್ಲಾಸ್, ಅಂದರೆ 35% ಇದ್ದರೂ ಅವರು ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಾಗಿರ್ತಾರೆ. ಆಯಿತಾ? ಅದಾದಮೇಲೆ ಏಜ್ ಅಂತೂ ಬಂದುಬಿಡಿ, ಏಜ್ ನಿಮ್ಗೆ ಗೊತ್ತೇ ಇದೆ, ಯಾರಾದರೂ ಇವಾಗ ಅಪ್ಲಿಕೇಶನ್ ಕೂಡ ಹಾಕಿರ್ಬೋದು, ದಟ್ ಈಸ್ ನಾಟ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು. ಫೀಸ್ ಅಂತ ಬಿಟ್ಬಿಡಿ, ನೀವು ಆಲ್ರೆಡಿ ಇವಾಗಲೇ ಹಾಕಿರ್ಬೋದು ಫೀಸ್, ಏನು ನೋ ದಟ್ ಈಸ್ ದಟ್ಸ್ ನಾಟ್ ಅ ಇಂಪಾರ್ಟೆಂಟ್ ಟಾಪಿಕ್. ಓಕೆ? ಆನ್ಲೈನ್ ಸಬ್ಮಿಷನ್ ಎಲ್ಲ ನೀವು ಮಾಡಿರ್ಬೋದು, ನಾನು ಅದ್ರ ಬಗ್ಗೆ ಏನು ಜಾಸ್ತಿ ಹೇಳಲ್ಲ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸೆಲೆಕ್ಷನ್. ನೋಡಿದ್ರೆ ವೆನ್ ಸೆಲೆಕ್ಷನ್ ಈಸ್ ಕನ್ಸಿಡರ್ಡ್, ಆ್ಯಸ್ ಫಾರ್ ಈಸ್ ಸೆಲೆಕ್ಷನ್ ಈಸ್ ಕನ್ಸಿಡರ್ಡ್, ನೀವು ನೋಡ್ಬೋದು ಇಲ್ಲಿ ರೆಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್. ನೋಡಿ ಎಂಜಿನಿಯರ್ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲು ಎಲೆಕ್ಟ್ರಿಕ್ ಸಿವಿಲ್, ಅದು ಬಿಟ್ಬಿಡಿ. ಇಲ್ಲಿ ಮುಂದ್ಗಡೆ ನೋಡಿ, ಮತ್ತೆ ಸ್ವಲ್ಪ ಕನ್ಸಂಟ್ರೇಟ್ ಹಿಯರ್. ನೋಡಿ ಅಸಿಸ್ಟೆಂಟ್, ನೋಡಿ ಜೂನಿಯರ್ ಅಸಿಸ್ಟೆಂಟ್ ವಿಲ್ ಬಿ ಮೇಡ್ ಸ್ಟ್ರಿಕ್ಟ್ಲಿ ಆನ್ ಮೆರಿಟ್ ಬೇಸ್ಡ್ ಆನ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಓನ್ಲಿ ಡ್ಯೂಲಿ ಫಾಲೋವಿಂಗ್ ರಿಸರ್ವೇಷನ್ ಪಾಲಿಸೀಸ್ ಆಫ್ ಗೌರ್ಮೆಂಟ್ ಕರ್ನಾಟಕ ಇನ್ಸ್ಟಿಟ್ಯೂಟ್ ಫ್ರಮ್ ಟೈಮ್ ಟು ಟೈಮ್. ನೋಡಿದ್ರೆ ಜೂನಿಯರ್ ಅಸಿಸ್ಟೆಂಟ್ ಮಾತಾಡ್ತಿದ್ದೀನಿ ಇವಾಗ, ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಏನಿದೆ ಇದನ್ನು ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಮೆರಿಟ್ ಲಿಸ್ಟ್ ಇನ್ ದ ಸೆನ್ಸ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಮೊದಲು ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಅದರ ಮೇಲೆ ನಿಮ್ಮ ಕಟ್ ಆಫನ್ನು ತೆಗಿತಾರೆ. ಆಯಿತಾ? ಅದಾದಮೇಲೆ ನೋಡಿ ಮತ್ತೇನು ಹೇಳ್ತಾರೆ, ಇನ್ ಕೇಸ್ ದ ಆಪ್ಟಿಟ್ಯೂಡ್ ಟೆಸ್ಟ್ ಫಾರ್ ಎನಿ ಪೋಸ್ಟ್ ಇಸ್ ಕಂಡಕ್ಟೆಡ್ ಇನ್ ಮಲ್ಟಿಪಲ್ ಸೆಷನ್, ದ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಆಫ್ ಇಕ್ವೇಟಿಂಗ್ ಇಕ್ವಿ ಪರ್ಸೆಂಟೈಲ್ ವಿಲ್ ಬಿ ಫಾಲೋಡ್ ಫಾರ್ ಡಿಟರ್ಮೈನಿಂಗ್ ದ ಪರ್ಸೆಂಟೇಜ್ ಪರ್ ಸೆಷನ್ ಆ್ಯಂಡ್ ದ ಸೇಮ್ ವಿಲ್ ಬಿ ಯೂಸ್ ಟು ಕಂಪ್ಯೂಟ್ ದ ಮೆರಿಟ್ ಲಿಸ್ಟ್. ನೋಡಿದ್ದಾರೆ ಒಂದು ವೇಳೆ ಅಂದರೆ ಬಹಳಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಯಾವುದು ಅಸಿಸ್ಟೆಂಟ್ ಲೆವೆಲ್ ಜೊತೆಗೆ ಭಾಳಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ. ಆಯಿತಾ? ಮೊದಲು ಏನು ಮಾಡ್ತಾರೆ ಅವರು, ಒಂದು ವೇಳೆ ಎಕ್ಸಾಮ್ಸ್ ಎರಡು ಸೆಷನ್ಗಳು ಆಯ್ತು ಅಂದರೆ, ಫಾರ್ ಎನ್ ಎಕ್ಸಾಂಪಲ್ ಇವತ್ತೊಂದು ಎಕ್ಸಾಮು ಮತ್ತು ನಾಳೊಂದು ಎಕ್ಸಾಮ್ ಆಯ್ತಂದರೆ, ಅವಾಗ ಏನು ಮಾಡ್ತಾರೆ ಅವರು ಈ ಮೆಥಡನ್ನು ಯೂಸ್ ಮಾಡ್ತಾರೆ, ಇಕ್ವಿ ಪರ್ಸೆಂಟೈಲ್. ಇಕ್ವಿ ಪರ್ಸೆಂಟೈಲ್ ಅಂದರೆ ಏನು ಗೊತ್ತಾ, ನಿಮ್ಮ ಪರ್ಸೆಂಟೇಜನ್ನು ಕನ್ಸಿಡರ್ ಮಾಡ್ತಾರೆ, ಅದಾದ ಮೇಲೆ ನೀವು ಮಾರ್ಕ್ಸ್ ಎಷ್ಟು ಅಂದರೆ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಎಷ್ಟು ಮಾರ್ಕ್ಸನ್ನು ಸೆಕ್ಯೂರ್ ಮಾಡಿದ್ದಿರಲ್ಲ ಎರಡನ್ನು ಕೂಡಿಸಿ ಆದಮೇಲೆ ಏನು ಒಂದು ಒಳ್ಳೆ ಕಟ್ ಆಫ್ ನಿಂತಾ ಇದ್ದಾರೆ ಅಂದರೆ ಮೇಲಿಂದ ಕೆಳಗಡೆ
ಮೇಲಿಂದ ಕೆಳಗಡೆ ಬರ್ತಾರೆ. ಅದರಲ್ಲಿ ಯಾರು ಒಳ್ಳೆ ಒಳ್ಳೆ ಕಟ್ ಆಫ್ನಲ್ಲಿ ನಿಂತಿದ್ದಾರಲ್ಲ ಅವರನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಇಕ್ವಿ ಪರ್ಸೆಂಟೈಲ್ ಅಂದರೆ ಏನು ಗೊತ್ತಾ, ಅಂದರೆ ನಿಮ್ಮ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಮಾರ್ಕ್ಸ್ ರೇಟ್ ಸೆಕ್ಯೂರ್ ಮಾಡಿದರೆ ಆ ಮಾರ್ಕ್ಸನ್ನು ಆ್ಯಡ್ ಮಾಡ್ತಾರೆ, ಮತ್ತು ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆಯಲ್ಲ ಅದನ್ನು ಆ್ಯಡ್ ಮಾಡಿ ಒಂದು ಕಟ್ ಆಫ್ ಲಿಸ್ಟನ್ನು ತೆಗಿತಾರೆ. ಇದು ಯಾವಾಗ ಎರಡೆರಡು ಎಕ್ಸಾಮ್ಗಳು ಕಂಡಕ್ಟ್ ಆದಾಗ, ಒಂದು ವೇಳೆ ಭಾಳಷ್ಟು ಜನ ಅಪ್ಲೈ ಮಾಡಿದರೆ ಒಂದೇ ದಿನದಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡೋಕ್ಕಾಗ್ತಿಲ್ಲ, ಎರಡು ಮೂರು ಸೆಷನಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗ್ತಿದೆ, ಅವಾಗ ಮಾತ್ರ ಇದನ್ನು ಕನ್ಸಿಡರ್ ಮಾಡ್ತಾರೆ. ಆಯಿತಾ? ಅದಾದಮೇಲೆ ರೆಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ವಿಲ್ ಬಿ ಮೇಡ್ ಬೈ ಸೆಲೆಕ್ಷನ್ ಸ್ಟ್ರಿಕ್ಟ್ಲಿ ಆನ್ ಮೆರಿಟ್ ಬೇಸಿಸ್, ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಸೀನಿಯರ್ ಗ್ರೇಡ್ ಟೈಪ್ ರೈಟಿಂಗ್ ಆ್ಯಂಡ್ ಸೀನಿಯರ್ ಗ್ರೇಡ್ ಶಾರ್ಟನ್ಡ್ ಎಕ್ಸಾಮಿನೇಷನ್ಸ್. ನೋಡಿ ಹೇಳಿದರೆ ಮೊದಲು ಅಂದರೆ ನೋಡಿ, ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಏನಿದೆಯಲ್ಲ, ಪರ್ಸನಲ್ ಅಸಿಸ್ಟೆಂಟು, ಇದನ್ನು ಮೊದಲು ನಿಮಗೊಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಏನಂದ್ರೆ ಗೊತ್ತಾ, ಟೈಪ್ ರೈಟಿಂಗ್ ಹೇಳಿ, ನಿಮಗೆ ಟೈಪ್ ರೈಟಿಂಗ್ನಲ್ಲಿ ಕನ್ನಡದಲ್ಲಿ ಟೈಪ್ ಮಾಡೋಕ್ಕೆ ಹೇಳ್ತಾರೆ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಟೈಪ್ ಮಾಡೋಕ್ಕೆ ಹೇಳ್ತಾರೆ. ಆಯಿತಾ? ಅದರಲ್ಲಿ ನೀವು ಎಷ್ಟು ಮಾರ್ಕ್ಸನ್ನು ಸೆಕ್ಯೂರ್ ಮಾಡ್ತಿರಲ್ಲ, ಅದರಲ್ಲಿ ಎಷ್ಟು ಮಾರ್ಕ್ಸನ್ನು ಸೆಕ್ಯೂರ್ ಮಾಡ್ತಿಲ್ಲ ಅದ್ರ ಮೇಲೆ ನಿಮ್ಮ ಕಟ್ ಆಫ್ ಲಿಸ್ಟನ್ನು ತೆಗಿತಾರೆ. ಆಯಿತಾ? ನೋಡಿ, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಶಾಲ್ ಕ್ವಾಲಿಫೈ ಇನ್ ದ ಟೆಸ್ಟ್ ಕಂಡಕ್ಟೆಡ್ ಬೈ ಅ ಕಮಿಟಿ ಕನ್ಸ್ಟಿಟ್ಯೂಟೆಡ್ ಬೈ ದ ಕೆಪಿಟಿಷನ್ ಟು ಆಸೆಸ್ ಫ್ಯಾಮಿಲಾರಿಟಿ ಇನ್ ಟೈಪಿಂಗ್ ಆ್ಯಂಡ್ ಶಾರ್ಟನ್ ಡ್ಯೂಲಿ ಫಾಲೋವಿಂಗ್ ರಿಸರ್ವೇಷನ್ ಪಾಲಿಸೀಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಇಶ್ಯೂಡ್ ಫ್ರಮ್ ಟೈಮ್ ಟು ಟೈಮ್. ಇಷ್ಟ ಆಗ ಪಡ್ತೀನಿ ನೋಡಿ ಗೆಳೆಯರೇ. ನೋಡಿ, ಆದಾದ್ಮೇಲೆ ಸೀನಿಯರ್ ಗ್ರೇಡ್ ಶಾರ್ಟನ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ, ಸೀನಿಯರ್ ಗ್ರೇಡ್ ಶಾರ್ಟನ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ನಾನು ಮುಂದಗಡೆ ಹೋಗಿ ನಿಮಗೆ ಸಿಲೆಬಸ್ ಹೇಳ್ತೀನಿ, ಏನು ಸಿಲೆಬಸ್ ಇರುತ್ತೆ ಅಂತೇಳಿ ಅದನ್ನೆಲ್ಲ ನೀವು ಮಾಡಬೇಕು ಇವಾಗ. ಆಯಿತಾ? ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಜೂನಿಯರ್ ಅಸಿಸ್ಟೆಂಟ್ ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಇದೇ ಇದೆ ನೋಡಿ ಸೆಲೆಕ್ಷನ್ ಪ್ರೊಸೀಜರು. ಆಯಿತಾ? ಅದಾದಮೇಲೆ ಕೆಳಗಡೆ ಬಂದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಫಾರ್ ಅಪ್ಲಿಕೇಶನ್ ಫಾರ್ ಗ್ರೂಪ್ ಆಫ್ ಎ ಆ್ಯಂಡ್ ಬಿ ಪೋಸ್ಟ್ ಬಿಫೋರ್ ದಿ ಅಪ್ಲಿಕೇಶನ್. ನೋಡಿ, ಇಲ್ಲಿ ಕನ್ನಡ ನೋಡೋಣ, ಒಂದು ಜಸ್ಟ್ ಗಿವ್ ಎ ಮೊಮೆಂಟ್, ನಾನು ಚೆಕ್ ಮಾಡ್ತೀನಿ. ಶಾಲ ಪಾಸ್ ಎಸ್ಎಸ್ಎಲ್ ತೆಗೆದ ಅನಿಸ್ತು ಕನ್ನಡ ಲ್ಯಾಂಗ್ವೇಜ್ ಆನ್ ಇನ್ ಎಕ್ಸಾಮ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓಪನ್ ಸರ್ಟಿಫಿಕೇಟ್. ಇದು ಜೂನಿಯರ್ ಅಸಿಸ್ಟೆಂಟ್ಗಲ್ಲ. ಆದಮೇಲೆ ಕೆಳಗಡೆ ಹೂ ಹ್ಯಾವ್ ಸ್ಟಡೀಡ್ ಆ್ಯಂಡ್ ಪಾಸ್ ಕನ್ನಡ ಲ್ಯಾಂಗ್ವೇಜ್ ಮಿಷನ್ ಫೋರ್ ಕ್ಯಾಂಡಿಡೇಟ್ಸ್ ಕಾಮನ್ ಆಪ್ ಫಿಫ್ಟಿ ಡಬಲ್ ಕನ್ನಡ ಲ್ಯಾಂಗ್ವೇಜ್ ಟೀಚ್. ಇದು ನಮಗೆ ಅಸಿಸ್ಟೆಂಟ್ಗಲ್ಲ, ಇದು ಅಲ್ಲ. ನೋಡಿ ಗೆಳೆಯರೇ, ಕೆಳಗಡೆ ಬಂದುಬಿಟ್ಟು ಆಪ್ಟಿಟ್ಯೂಡ್ ಟೆಸ್ಟ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಬನ್ನಿ ಗೆಳೆಯರೇ. ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ 2 hours ಡ್ಯೂರಿಂಗ್ ವಿಲ್ ಬಿ ಕಂಡಕ್ಟೆಡ್ ಫಾರ್ 100 marks ವಿತ್ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್. ಈ ಚಾನ್ಸಸ್ ವಿಲ್ ಕ್ಯಾರಿ 1 marks, ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್, 0.25 marks ವಿಲ್ ಬಿ ಡಿಟೆಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್, ದರ್ ವಿಲ್ ಬಿ ನೋ ಮಾರ್ಕ್ಸ್ ಫಾರ್ ಅನ್ ಆನ್ಸರ್ಡ್ ಕ್ವಶನ್. ದ ಆನ್ಲೈನ್ ಕ್ವಶನ್ ಪೇಪರ್ ವಿಲ್ ಬಿ ಇಂಗ್ಲಿಷ್ ವರ್ಷನ್ ಫಾರ್ ಗ್ರೂಪ್ ಎ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಸಿಸ್ಟೆಂಟ್ ಆ್ಯಂಡ್ ಗ್ರೂಪ್ ಇಂಜಿನಿಯರ್ ಕ್ಯಾನ್ಸ್ ವಿ ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಕ್ವಶನ್ ಫಾರ್ ಕಂಪ್ಯೂಟರ್. ಓಕೆ ಗಾಯರ್, ಇಲ್ಲಿ ಬಂದಿದೆ ನೋಡಿ ನೋಡಿ. ಆ್ಯಂಡ್ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಆಫ್ 2 hours ಡ್ಯೂರೇಷನ್ ವಿಲ್ ಬಿ ಕಂಡಕ್ಟೆಡ್ ಫಾರ್ 100 marks. ನೋಡಿ ಗೆಳೆಯರೆ, ಮೊದಲ ಎಕ್ಸಾಮು ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಏನಿದೆಯಲ್ಲ, ಜೂನಿಯರ್ ಅಸಿಸ್ಟೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು, ಜೂನಿಯರ್ ಅಸಿಸ್ಟೆಂಟ್ ಲೆವೆಲ್ ಬಗ್ಗೆ ಮಾತಾಡ್ತಿದ್ದೀನಿ. 2 ಗಂಟೆ ಒಂದು ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಅದು ಅದಕ್ಕೆ 100 marks ಇರುತ್ತೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಡ್ತಾರೆ, ನೀವು ಅದಕ್ಕೆ ಟಿಕ್ ಮಾಡ್ತಾ ಹೋಗಬೇಕು. ಓಕೆ, ಈಚ್ ಕ್ವಶನ್ ವಿಲ್ ಕ್ಯಾರಿ 1 marks, ಅಂದರೆ 1 questionಗೆ 1 marks ಕೊಡಲಾಗಿದೆ. ಓಕೆ, ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಆ್ಯಂಡ್ 0.25 marks ವಿಲ್ ಬಿ ಡಿಡಕ್ಟೆಡ್ ಫಾರ್ 1 each ರಾಂಗ್ ಆನ್ಸರ್. ಒಂದು ರಾಂಗ್ ಆನ್ಸರ್ ಆದರೆ ನಿಮ್ಮಿಂದ 0.2 marks ಕಟ್ ಮಾಡಲಾಗುತ್ತದೆ. ಆಯಿತಾ? ದ ಆನ್ಲೈನ್ ಕ್ವಶನ್ ಪೇಪರ್ ವಿಲ್ ಬಿ ಇಂಗ್ಲೀಷ್ ವರ್ಷನ್ ಫಾರ್. ಓಕೆ, ಬಿಟ್ಬಿಡಿ, ಕೆಳಗಡೆ ಬಂದುಬಿಟ್ಟು ನೋಡಿ. ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಕ್ವಶನ್ಸ್ ಫಾರ್ ದ ಕಂಪ್ಯೂಟರ್ ಲಿಟ್ರಸಿ ವಿಲ್ ಬಿ ಪ್ರೊವೈಡೆಡ್ ಇನ್ ಇಂಗ್ಲೀಷ್ ಓನ್ಲಿ. ನೋಡಿ ಗೆಳೆಯರೇ, ಕಂಪ್ಯೂಟರ್ ಲಿಟ್ರಸಿ ಸಿಲೆಬಸ್ನಲ್ಲಿ ಕಂಪ್ಯೂಟರ್ ಲಿಟ್ರಸಿ ನಿಮಗೆ ಕ್ವಶನ್ಗಳನ್ನ ಕೇಳಲಾಗ್ತಿದೆ, ಬಟ್ ಅದನ್ನು ಓನ್ಲಿ ಯಾವುದು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಯಾರು ಅಪ್ಲೈ ಮಾಡಿದಾರಲ್ಲ ಅವರಿಗೆ ಇಂಗ್ಲೀಷ್ನಲ್ಲಿ ಮಾತ್ರ ಕ್ವಶನ್ಗಳನ್ನ ಕೇಳಲಾಗ್ತದೆ, ಕನ್ನಡದಲ್ಲಿ ಕ್ವಶನ್ಸ್ ಇರಲ್ಲ. ಕಂಪ್ಯೂಟರ್ ಲಿಟ್ರಸಿ ವಿಲ್ ಬಿ ಪ್ರೊವೈಡೆಡ್ ಇನ್ ಇಂಗ್ಲೀಷ್ ಓನ್ಲಿ, ದೇ ಹ್ಯಾವ್ ಮೆನ್ಷನ್ಡ್. ಓಕೆ, ದ ಕ್ವಶನ್ಸ್ ಫಾರ್ ಜನರಲ್ ಅವೇರ್ನೆಸ್ ಆ್ಯಂಡ್ ಆಪ್ಟಿಟ್ಯೂಡ್ ವಿಲ್ ಬಿ ಪ್ರೊವೈಡೆಡ್ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ನೋಡಿದರೆ ಜನರಲ್ ಅವೇರ್ನೆಸ್ಸು ಮತ್ತು ಆಪ್ಟಿಟ್ಯೂಡ್ ವಿಲ್ ಬಿ ಪ್ರೊವೈಡೆಡ್ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಅಂದರೆ ಅವ್ರು ಹೇಳ್ತಾರೆ ಜನರಲ್ ಅವೇರ್ನೆಸ್ಸು, ಜನರಲ್ ನಾಲೆಜ್ ಕ್ವಶನ್ಸು, ಅದ್ರ ಮೇಲೆ ಆಪ್ಟಿಟ್ಯೂಡ್ ಕ್ವಶನ್ಸ್ ಏನಿವೆಲ್ಲ ಇಂಗ್ಲೀಷ್ನಲ್ಲಿ ಪ್ರೊವೈಡ್ ಮಾಡ್ತಾರೆ, ಕನ್ನಡದಲ್ಲಿ ಕೂಡ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆಯಿತಾ? ಅದ್ಮೇಲೆ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಅಪಿಯರ್ ಫಾರ್ ದ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಪ್ರಿಫರ್ಡ್ ಸೆಂಟರ್ಸ್. ನೋಡಿ ಹೇಳಿದರೆ, ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಏನಿದೆ,
ಇಲ್ಲಿ ಕಂಡಕ್ಟ್ ಮಾಡಲಾಗ್ತದೆ. ಇಲ್ಲಿ ನೋಡ್ಬೋದು ಯಾವುದು, ಒಂದು ಬೆಂಗಳೂರಿದೆ, ಮೈಸೂರಿದೆ, ದಾವಣಗೆರೆ ಇದೆ, ಮಂಗಳೂರು ಇದೆ, ಹುಬ್ಳಿ ಧಾರವಾಡ ಇದೆ, ಬೆಳಗಾವಿ ಇದೆ, ಕಲಬುರಗಿ ಇದೆ, ಕಲಬುರಗಿ ಇನ್ ದ ಸೆನ್ಸ್ ಗುಲ್ಬರ್ಗ, ಅದನ್ನೇ ಬಳ್ಳಾರಿ ಇದೆ, ಬಳ್ಳಾರಿ ಆಯ್ತಾ. ಅದಾದ್ಮೇಲೆ ಕೆಳಗೆ ನೋಡ್ಬೋದು, ಕ್ಯಾಂಡಿಡೇಟ್ಸ್ ಮೇ ಪ್ರಿಫರ್ ಎನಿ ಒನ್ ಆಫ್ ದ ಸೆಂಟರ್ ನೋಟೆಡ್ ಅಬೌಟ್ ಅಪಿಯರಿಂಗ್ ಫಾರ್ ದ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್. ಎಫರ್ಟ್ಸ್ ವಿಲ್ ಬಿ ಮೇಡ್ ಅಕಾಮಿಡೇಟ್ ದ ಕ್ಯಾಂಡಿಡೇಟ್ಸ್ ಇನ್ ಅ ಪ್ರಿಫರ್ಡ್ ಸೆಂಟರ್ ಬೇಸ್ಡ್ ಆನ್ ದ ಅವೈಲಬಿಲಿಟಿ ಆಫ್ ನೆಸೆಸರಿ ಸೆಂಟರ್ ವಿಲ್ ಬಿ ಅಲಾಟೆಡ್. ರಿಕ್ವೈರ್ಡ್ ಮ್ಯಾನೇಜ್ಮೆಂಟ್ ಮೇ ಕಂಡಕ್ಟ್ ಟು ಟೆಸ್ಟ್ ಡಿಸ್ಟ್ರಿಕ್ಟ್ ಅದರ್ ದನ್ ದ ಡಿಸ್ಟ್ರಿಕ್ಟ್ಸ್. ಓಕೆ, ಲಿಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಲಾಂಗ್ ವಿತ್ ಅದರ್ ಹೌಸ್ ವಿಸ್ ಡನ್ ಟೈಮ್ ಅನ್ ಯು ವಿಲ್ ಬಿ ಪಬ್ಲಿಷ್ಡ್. ಓಕೆ, ಈಗ ಅಂದರೆ ಅವರೇನು ಹೇಳ್ತಿದ್ದಾರೆ ಇಲ್ಲಿ ಕೆಳಗಡೆ ನೋಡಿ, ಲಿಸ್ಟ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಲಾಂಗ್ ವಿತ್ ಅದರ್ ಡಿಟೇಲ್ಸ್ ವಿತ್ ಡೇಟ್ ಟೈಮ್ ಆ್ಯಂಡ್ ವೆನ್ ಯು ವಿಲ್ ಬಿ ಪಬ್ಲಿಷ್ಡ್ ಇನ್ KPTCL ESCOM's websites at a later date. ಅವ್ರೇನು ಹೇಳ್ತಿದ್ದಾರೆ ಅಂದರೆ ಮೆರಿಟ್ ಲಿಸ್ಟ್ ಅದರ ಮೇಲೆ ಎಕ್ಸಾಮ್ ಕಂಡಕ್ಟ್ ಮುಂದಿನ ವಾರ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವರು KPTCL ಅವರು ಅವರು ನ್ಯೂಸ್ ಪೇಪರು ಅಥವಾ ಅವರ ವೆಬ್ಸೈಟ್ಸ್ ಏನಿದೆ ನಮ್ಮ KPTCL ESCOM ಏನು ಅವರವ್ರ ವೆಬ್ಸೈಟ್ ಇದೆ ಅಲ್ಲ, ವೆಬ್ಸೈಟ್ನಲ್ಲಿ ಅವರು ನೋಟಿಫಿಕೇಷನ್ನ ಬಿಡ್ತಾರೆ ಅಂದರೆ ಎಕ್ಸಾಮ್ ಯಾವಾಗಿದೆ ಅಂತ ಹೇಳಿ. ಆಯಿತಾ, ನೀವು ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ನೀವೇ ನೋಡ್ಕೊಳ್ಬೇಕು ನನ್ನ ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿದೆ ಮತ್ತು ಯಾವ ಟೈಮ್ಗೆ ನನ್ನ ಎಕ್ಸಾಮ್ ಇದೆ ಅಂತ ತಾವೆಲ್ಲ ನೋಡ್ಕೊಳ್ಬೋದು. ಆಯಿತಾ, ನೋಡಿದ್ರೆ ಅದಾದಮೇಲೆ ಸಿಲೆಬಸ್ ಬಂದು, ಸಿಲೆಬಸ್ ನೋಡಿ, ಆಪ್ಟಿಟ್ಯೂಡ್ ಟೆಸ್ಟ್ ಸಿಲೆಬಸ್ ಇದೆ ನೋಡಿ, ಆಪ್ಟಿಟ್ಯೂಡ್ ಟೆಸ್ಟ್ ಸಿಲೆಬಸ್ ನೋಡೋಣ ಬನ್ನಿ ಏನು ಕೊಟ್ಟಿದ್ದಾರೆ ಅಂತ. ಅವರು ನೋಡೋಣ ಮನೆ ಜೂನಿಯರ್ ಅಸಿಸ್ಟೆಂಟ್ ನೋಡಿ ಗೈಸ್, 20 marks ಕಂಪ್ಯೂಟರ್ ಲಿಟ್ರಸಿ, 20 marks ಕಂಪ್ಯೂಟರ್ ಲಿಟ್ರಸಿ. 20 marks ನೋಡಿ ಗೆಳೆಯರೆ, ನಿಮಗೆ ಯಾವ ಥರ ಕ್ವಶನ್ ಕೇಳಲಾಗುತ್ತದೆ ಅಂದರೆ ನಾನೊಂದು ಸಿಲೆಬಸ್ ವೀಡಿಯೋ ಮಾಡಿದ್ದೆ ನೋಡಿ, ನಾನು ಬೇಕಾದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಹೋಗೋದನ್ನು ಸಿಲೆಬಸ್ ವೀಡಿಯೋನ ನೋಡಿ. ಒಂದೇಳಿ ನಿಮ್ಗೆ ಕ್ವಶನ್ ಬ್ಯಾಂಕ್ ಬೇಕಂದರೆ, ನಮ್ಗೆ ಕ್ವಶನ್ ಬ್ಯಾಂಕ್ ಬೇಕಾಗಿದ್ದಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಟ್ಟಿರ್ತೇನೆ. ಬಟ್ ನೀವು 50 rupees ಕೊಡಬೇಕು, ಅವಾಗ ಮಾತ್ರ ನಾನು ನಿಮಗೆ ಹಾಕ್ತೀನಿ ಅದನ್ನ. ನನ್ನ ಹತ್ರ ಕಂಪ್ಯೂಟರ್ ಲಿಟ್ರಸಿ, ನನ್ನ ಹತ್ರ ಕಂಪ್ಯೂಟರ್ ಲಿಟ್ರಸಿ ಮತ್ತು ಜನರಲ್ ಅವೇರ್ನೆಸ್ಸು ಮತ್ತು ಜನರಲ್ ಇಂಗ್ಲೀಷು, ಕ್ವಶನ್ ಬ್ಯಾಂಕ್ ಇದೆ ಮತ್ತು ಆನ್ಸರ್ ಕೂಡ ಇವೆ. ಒಂದು ಬೇಕಂದರೆ ನಿಮ್ಗೆ ಕೇಳಿ ನಾನು ಕೊಡ್ತೀನಿ. 50 rupees ನೀವು ಕೊಡಬೇಕು ನನಗೆ ಬ್ಯಾಂಕ್ NEFT ಮಾಡಿದ್ರೆ ಅಂದರೆ ಗೂಗಲ್ ಪೇ ಮಾಡಿ ನೀವು ಯಾವ ಥರ ನಂಗೆ ಹಣ ಕಳಿಸ್ತೀರಾ, ದಟ್ ಈಸ್ ಯುವರ್ ಲುಕೌಟ್. ಬಟ್ ನಾನು ನಿಮಗೆ ವಾಟ್ಸಪ್ ಮುಖಾಂತರ ನಿಮಗೆ PDF ಕಳಿಸ್ಕೊಡ್ತೀನಿ. ಆಯಿತಾ, ಅದು ಬಿಡ್ಬಿಡಿ. 20 marks ಕಂಪ್ಯೂಟರ್ ಲಿಟ್ರಸಿ. ಅದಾದಮೇಲೆ ನೋಡಿ, ಜನರಲ್ ಅವೇರ್ನೆಸ್ ಆ್ಯಂಡ್ ಜನರಲ್ ಆಪ್ಟಿಟ್ಯೂಡ್ ನೋಡಿ. ಜನರಲ್ ಅವೇರ್ನೆಸ್ಸಲ್ಲಿ ಬರುತ್ತೆ ಗೊತ್ತಾ, ಜನರಲ್ ನಾಲೆಜ್ ಬರುತ್ತೆ, ಜನರಲ್ ನಾಲೆಜು ಮತ್ತು ಇಂಡಿಯನ್ ಜಾಗ್ರಫಿ ಬರುತ್ತೆ, ಇಂಡಿಯನ್ ಪಾಲಿಟಿ ಬರುತ್ತೆ, ಇಂಡಿಯನ್ ಹಿಸ್ಟ್ರಿ ಬರುತ್ತೆ, ಇಂಡಿಯನ್ ಹಿಸ್ಟ್ರಿ ಆದಮೇಲೆ ವರ್ಲ್ಡ್ ಜಾಗ್ರಫಿ ಬರುತ್ತೆ ಗೆಳೆಯರೆ. ಅದಾದಮೇಲೆ ಕರೆಂಟ್ ಅಫೇರ್ಸ್ ಬಂದುಬಿಟ್ಟು, ಕರೆಂಟ್ ಅಫೇರ್ಸ್ನ ನ್ಯೂ ಅಪಾಯಿಂಟ್ಮೆಂಟ್ಸು ಮತ್ತು ಸೈನ್ಸು ಮತ್ತು ಕರೆಂಟ್ ಅಫೇರ್ಸ್ನಲ್ಲಿ ಏನೇನು ಹೊಸ ಒಂದು ಒಳ್ಳೆಯ ಅಂದರೆ ಇಂಪಾರ್ಟೆಂಟ್ ಟಾಪಿಕ್ ಏನಿದೆ ಎಲ್ಲ ಮಾಡೋದನ್ನು ಮರಿಬೇಡಿ. ಆಯಿತಾ, ಜನರಲ್ ಇಂಗ್ಲೀಷ್ ಬಂದುಬಿಟ್ಟು ಗೆಳೆಯರೆ, ಜನರಲ್ ಇಂಗ್ಲೀಷ್ನಲ್ಲಿ ಏನಿರುತ್ತಂದರೆ ಜನರಲ್ ಇಂಗ್ಲೀಷ್ ಆ್ಯಂಡ್ ಜನರಲ್ ಕನ್ನಡ ನೋಡಿ, ಜನರಲ್ ಇಂಗ್ಲೀಷ್ ಅಥವಾ ಜನರಲ್ ಕನ್ನಡ ಅಂದರೆ ನೀವು ಇಂಗ್ಲೀಷನ್ನ ಪ್ರಿಫರ್ ಮಾಡೋದು ಇಂಗ್ಲೀಷನ್ನು ಬರಬಹುದು, ಕನ್ನಡ ಪ್ರಿಫರ್ ಮಾಡೋದು ಕನ್ನಡದಲ್ಲೇ ಬರಬಹುದು. ಜನರಲ್ ಇಂಗ್ಲೀಷ್ನಲ್ಲಿ ಅಂತ ಗೊತ್ತಾ, ಎರರ್ ಫೈಂಡಿಂಗು, ಅದಾದಮೇಲೆ ಸ್ಪೆಲ್ಲಿಂಗಲ್ಲಿ ತಪ್ಪಾಗಿ ಕೊಟ್ಟಿರ್ತಾರೆ ಅದನ್ನು ಕರೆಕ್ಟ್ ಮಾಡೋದು, ತುಂಬ ಇದೆ. ಅದ್ರ ಬಗ್ಗೆ ನಂಗೆ ಮತ್ತೊಂದು ಸಾರಿ ನಿಮಗೆ ಹೇಳ್ತೀನಿ, ಆದರೆ ಮತ್ತೊಂದು ವೀಡಿಯೋ ಮಾಡ್ತೀನಿ ಅದ್ರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಜನರಲ್ ಇಂಗ್ಲೀಷ್ ಇದೆ ನೋಡಿ ಗೆಳೆಯರೆ, ಜನರಲ್ ಇಂಗ್ಲೀಷ್ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಕೆಳಗೆ ಬನ್ನಿ, ಇದಾಯಿತು. ಅದಾದಮೇಲೆ ಸಬ್ಸ್ಕ್ರೈಬ್ ಟು ಕಿರಣ್ ಕಾಂಬ್ಲೆ ನಾಲೆಜ್ ವರ್ಡ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ರೆಸ್ ಆನ್ ದ ಬೆಲ್ ಐಕನ್, ನೆವರ್ ಮಿಸ್ ಆನ್ ಅಪ್ಡೇಟ್ ಫ್ರಾಮ್ ದಿ ಚಾನಲ್.